हाय फ्रेंड्स, ನಿಮ್ಮ ಮುಂದೆ ಹುಲಿ ಬಂದರೆ ಏನು ಮಾಡಬೇಕು? ನೀವು ಯಾವುದೋ ಜಂಗಲ್ ಸಫಾರಿಗೆ ಹೋಗಿರುತ್ತೀರಿ ಅಥವಾ ಫ್ರೆಂಡ್ಸ್ ಜೊತೆಗೆ ದೊಡ್ಡ ಕಾಡಿನಲ್ಲಿ ಟ್ರಕ್ಕಿಂಗ್ ಗೆ ತಿರುಗಾಡಲು ಹೋಗಿರುತ್ತೀರಿ ಎಂದುಕೊಳ್ಳಿ. ಆಗ ನಿಮ್ಮ ಗುಂಪಿಂದ ನೀವು ಬೇರೆ ಆಗಿರುತ್ತೀರಿ. ಸಡನ್ ಆಗಿ ಒಂದು ದೈತ್ಯ ಹುಲಿ ನಿಮ್ಮ ಎದುರಿಗೆ ಬಂದರೆ ಏನು ಕತೆ? ಆಗ ನೀವು ಏನು ಮಾಡುತ್ತೀರಿ? ಕ್ರೂರ ಪ್ರಾಣಿ ಹುಲಿಯಿಂದ ನೀವು ಬಚಾವಾಗುವುದು ಹೇಗೆ? ಹುಲಿ ನಿಮ್ಮ ಮೇಲೆ ದಾಳಿ ಮಾಡದಿರಲು ಏನು ಮಾಡಬೇಕು? ಈ ಇಂಟರೆಸ್ಟಿಂಗ್ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ, ನೋಡಿ. ಧೈರ್ಯ ಕಳೆದುಕೊಳ್ಳಬೇಡಿ. ಹೌದು ಫ್ರೆಂಡ್ಸ್, ಹುಲಿ ಮುಂದೆ ಕಂಡಾಗ ಯಾವುದೇ ಕಾರಣಕ್ಕೂ ನೀವು ಧೈರ್ಯ ಕಳೆದುಕೊಳ್ಳಬಾರದು. ನೀವು ಹೆದರಿದಂತೆ ಕಂಡರೆ ಅಥವಾ ಹುಲಿಗೆ ಬೆನ್ನು ಹಾಕಿ ಓಡಕ್ಕೆ ಮುಂದಾದರೆ ಹುಲಿ ಅಟ್ಟಿಸಿಕೊಂಡು ಬಂದು ನಿಮ್ಮ ಬೆನ್ನು ಹರಿಯೋದು ಗ್ಯಾರಂಟಿ. ಹೀಗಾಗಿ ಯಾವುದೇ ಕಾರಣಕ್ಕೂ ಹುಲಿಗೆ ಬೆನ್ನು ಹಾಕಿ ಓಡಬೇಡಿ. ಯಾಕಂದರೆ ಹುಲಿಗಿಂತ ಫಾಸ್ಟಾಗಿ ಓಡಲು ನಿಮ್ಮಿಂದ ದೇವರಾಣೆ ಸಾಧ್ಯ ಇಲ್ಲ. ಹುಲಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಡಿ, ಬೆನ್ನು ಹಾಕಿ ಓಡಬೇಡಿ ಅಂತೀರಿ. ಕಣ್ಣಲ್ಲಿ ಕಣ್ಣಿಟ್ಟು ದಿಟ್ಟಿಸಿ ನೋಡಲುಬಾರದು ಅಂತೀರಾ? ಮತ್ತೆ ಮಾಡೋದಾದ್ರೂ ಏನು ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಫ್ರೆಂಡ್ಸ್, ಹುಲಿ ನಿಮ್ಮ ಮುಂದೆ ಬಂದು ನಿಂತು ಬಿಟ್ಟಾಗಿದೆ ಅಂದ ಮೇಲೆ ಜಾಸ್ತಿ ಆಪ್ಷನ್ ಎಲ್ಲ ಇರೋದಿಲ್ಲ. ಹೀಗಾಗಿ ಪ್ರಾಣ ಉಳಿಸಿಕೊಳ್ಳಲು ಏನು ಮಾಡಬಹುದು ಅಂತ ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಇದು. ಹುಲಿ ಎದುರಿಗೆ ಬಂದು ನಿಂತಾಗ ಅದಕ್ಕೆ ಮುಖ ತೋರಿಸಿಕೊಂಡೇ ನಿಂತುಕೊಳ್ಳಿ. ಆದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಡಿ. ಹುಲಿಯ ಕಾಲು, ಹುಲಿಯ ಬೆನ್ನು ಮತ್ತು ಹುಲಿಯ ಸುತ್ತಮುತ್ತ ನೋಡಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ಹುಲಿಗೆ ಅದರ ಮೇಲೆ ನೀವು ದಾಳಿಗೆ ಸಜ್ಜಾಗುತ್ತಿದ್ದೀರಿ ಅಂತ ಟೆನ್ಷನ್ ಆಗಿ ನಿಮ್ಮ ಮೇಲೆ ಹಾರಿಬಿಡುತ್ತೆ. ಅದರ ಬದಲು ಧೈರ್ಯವಾಗಿ ನಿಂತುಕೊಳ್ಳಿ. ನೀವು ಹೆದರೆ ಇಲ್ಲೋ ಅನ್ನೋ ರೀತಿ ತೋರಿಸಿಕೊಳ್ಳಿ. ಆಗ ಹುಲಿಗೂ ಸ್ವಲ್ಪ ಗಾಬರಿಯಾಗುತ್ತೆ. ನಾನು ಇಲ್ಲಿ ನಿಂತಿದ್ದರೂ ಇವನು ಚೂರು ಹೆದರುತ್ತಿಲ್ಲವಲ್ಲ ಅಂತ ಯೋಚನೆ ಮಾಡುತ್ತೆ. ಮೋಸ್ಟ್ಲಿ ಇವನು ನನಗಿಂತ ಶಕ್ತಿಶಾಲಿ ಇರಬೇಕು ಅಂತ ಅದಕ್ಕೂ ಸ್ವಲ್ಪ ಹೆದರಿಕೆ ಶುರುವಾಗುತ್ತೆ. ಜೊತೆಗೆ ಇಲ್ಲಿ ಇನ್ನೊಂದು ವಿಚಾರ ಗಮನದಲ್ಲಿ ಇಟ್ಟುಕೊಳ್ಳಲೇಬೇಕು. ಮನುಷ್ಯ ಹುಲಿಗೆ ಸಹಜ ಆಹಾರ ಅಲ್ಲ. ಹುಲಿ ಕಾಡಿನಲ್ಲಿರೋ ಜಿಂಕೆ ಇತ್ಯಾದಿ ಪ್ರಾಣಿಗಳನ್ನು ತಿಂದು ಬದುಕುತ್ತೆ, ಮನುಷ್ಯನನ್ನ ಅಲ್ಲ. ಹೀಗಾಗಿ ಹುಲಿಯನ್ನು ಕಂಡಾಗ ನಿಮಗೆ ಹೇಗೆ ಗಾಬರಿ ಆಗುತ್ತೋ ಅದಕ್ಕೆ ಅದೇ ರೀತಿ ಹುಲಿಗೂ ಕೂಡ ನಿಮ್ಮನ್ನು ಕಂಡರೆ ಗಾಬರಿ ಆಗುತ್ತೆ. ಹೆಚ್ಚಿನ ಸಂದರ್ಭದಲ್ಲಿ ಹುಲಿ ಮನುಷ್ಯನ ಮೇಲೆ ದಾಳಿ ಮಾಡೋದು ತನ್ನ ಹೆದರಿಕೆಯಿಂದಲೇ. ಜೊತೆಗೆ ನೀವು ಅದರ ಮುಂದೆ ಬೆನ್ನು ಹಾಕಿ ಓಡಲು ಶುರು ಮಾಡಿದರೆ ಹುಲಿಗೆ ಅನ್ನಿಸಿಬಿಡುತ್ತೆ, ಸಹಜವಾಗಿ ಇದು ನನ್ನ ಬೇಟೆ ಅಂತ ಅನ್ನಿಸೇ ಬಿಡುತ್ತೆ ಹುಲಿಗೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಓಡಬಾರದು. ಹೆದರಿಕೊಂಡು ಕಲ್ಲು ದೊಣ್ಣೆ ಎತ್ತಿಕೊಂಡು ಒಡೆಯಲು ಹೋದರೆ ಹುಲಿಯ ಬಲವಾದ ಪಂಜಗಳು ನಿಮ್ಮ ಬೋಟಿಯನ್ನು ಎಳೆದು ಆಚೆ ಹಾಕೋದು ಗ್ಯಾರಂಟಿ. ನೀವು ಸುಮ್ಮನೆ ಧೈರ್ಯವಾಗಿ ನಿಂತುಕೊಂಡು ಹುಲಿಯ ಕಡೆಯೇ ನೋಡುತ್ತಾ ಒಂದೊಂದೇ ಹೆಜ್ಜೆ ರಿವರ್ಸ್ ಇಡುತ್ತಾ ಹೋಗಬೇಕು. ನಿಮ್ಮ ಕೈಯಲ್ಲಿ ಏನಾದರೂ ಬ್ಯಾಗ್ ಇದ್ದರೆ ಅದನ್ನು ಹುಲಿಯ ಮುಂದೆ ಇಟ್ಟು ಹಿಂದಕ್ಕೆ ಹೆಜ್ಜೆ ಇಡುತ್ತಾ ಹೋಗಬೇಕು. ಆಗ ಹುಲಿಯ ಗಮನ ಬ್ಯಾಗಿನ ಕಡೆ ಹೋಗುತ್ತೆ, ನಿಮಗೆ ಬಚಾವಾಗಲು ಟೈಮ್ ಸಿಗುತ್ತೆ. ಹೀಗೆ ಎಲ್ಲಿ ತನಕ ಹುಲಿಯ ಕಡೆ ಕಣ್ಣಿಂದ ನೀವು ಮರೆಯಾಗುವುದಿಲ್ಲವೋ ಅಲ್ಲಿ ತನಕ ರಿವರ್ಸ್ ಗೇರ್ನಲ್ಲೇ ಹಿಂದಕ್ಕೆ ಬರಬೇಕು. ಒಂದು ಸಲ ಹುಲಿ ಕಣ್ಣಿಂದ ನೀವು ಮರೆಯದ ಕೂಡಲೇ ಚಪ್ಪಲಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಸತ್ತೆನೋ ಕೆಟ್ಟೆನೋ ಅಂತ ಸಮೀಪದ ಊರಿನ ಕಡೆ ಓಡಿ ಬಂದು ಬಿಡಿ. ಇಲ್ಲಿ ಇನ್ನೊಂದು ವಿಚಾರ, ಹುಲಿ ನಿಮ್ಮ ಮುಂದೆ ಇದ್ದಾಗ ಯಾವುದೇ ಕಾರಣಕ್ಕೂ ಕೆಳಗೆ ಕೂರುವುದು ಅಥವಾ ಬಗ್ಗುವುದು ಮಾಡಬೇಡಿ. ನೀವು ಬಗ್ಗಿದಾಗ ಅಥವಾ ಕೂತಾಗ ಹುಲಿಗೆ ತುಂಬ ಸಣ್ಣ ಜೀವಿಯಂತೆ ಕಾಣುತ್ತೀರಿ. ಹಾಗಾಗಿ ಹುಲಿಯ ಧೈರ್ಯ ಇನ್ನಷ್ಟು ಹೆಚ್ಚಾಗುತ್ತೆ, ನೇರವಾಗಿ ನಿಮ್ಮ ಮೇಲೆ ದಾಳಿ ಮಾಡಲು ಮುಂದಾಗುತ್ತೆ. ಅದರ ಬದಲಾಗಿ ನೇರವಾಗಿ ನಿಂತುಕೊಂಡು ಆತ್ಮವಿಶ್ವಾಸದಿಂದ ಹುಲಿಯನ್ನು ಎದುರಿಸಿ. ಮೇಲೆ ಹೇಳಿದ ಯಾವುದೇ ಕೆಲಸ ವರ್ಕೌಟ್ ಆಗದೇ ಇದ್ದಾಗ ಹುಲಿ ನಿಮ್ಮ ಮೇಲೆ ದಾಳಿ ಮಾಡಲು ಡಿಸೈಡ್ ಮಾಡಿಬಿಡುತ್ತೆ. ಆಗ ಕೊನೆಯದಾಗಿ ಒಂದೇ ಒಂದು ದಾರಿ, ಅಕ್ಕಪಕ್ಕದಲ್ಲಿ ಸಿಗುವ ಕಲ್ಲು ದೊಣ್ಣೆಯನ್ನು ತೆಗೆದುಕೊಳ್ಳಿ. ಹುಲಿ ನಿಮ್ಮ ಮೇಲೆ ಹಾರಿ ಬಂದಾಗ ಗುರಿ ಇಟ್ಟು ಹುಲಿಯ ಮೂಗಿನ ಮೇಲೆ ಸರಿಯಾಗಿ ಒಡೆದು ಬಿಡಿ. ಗಂಡು ಹುಲಿಯಾಗಿದ್ದರೆ ಎರಡನೇ ಏಟನ್ನು ಸಾಧ್ಯವಾದರೆ ಅದರ ಬೀಜದ ಮೇಲೆ ಹೊಡೆದು ಬಿಡಿ. ಯಾವುದೇ ಪ್ರಾಣಿಗೂ ಈ ಎರಡು ಜಾಗಕ್ಕೆ ಹೊಡೆದಾಗ ತುಂಬ ನೋವಾಗುತ್ತೆ, ಸುಧಾರಿಸಿಕೊಳ್ಳಲು ತುಂಬ ಹೊತ್ತು ಬೇಕಾಗುತ್ತೆ. ಹೇಳಿ ಕೇಳಿ ಹುಲಿ ಎಷ್ಟು ಶಕ್ತಿಶಾಲಿಯೋ ಅಷ್ಟೇ
ಪುಕ್ಕಲ ಪ್ರಾಣಿ ಎದುರಿಗಿರುವ ವ್ಯಕ್ತಿ ನನಗಿಂತ ಶಕ್ತಿಶಾಲಿ ಎನಿಸಿದರೆ ಬಾಲ ಮುದುರಿಕೊಂಡು ಓಡಿ ಹೋಗುತ್ತೆ. ಹೀಗಾಗಿ ಕಡೆಯ ಪ್ರಯತ್ನವಾಗಿ ಈ ರೀತಿ ಒಡೆಯುವುದರ ಜೊತೆಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜೋರಾಗಿ ಕಿರುಚಿಬಿಡಿ. ನೋವು ಮತ್ತು ಶಬ್ದದಿಂದ ಹುಲಿಗೆ ಗಾಬರಿಯಾಗಿ ಈ ಜೀವಿ ನನಗಿಂತಲೂ ಶಕ್ತಿಶಾಲಿ ಎನಿಸಿ ಓಡಿ ಹೋಗಬಹುದು. ಆದರೆ ಇಷ್ಟೆಲ್ಲ ಮಾಡಿದ ಮೇಲೆ ಒಂದು ವೇಳೆ ಹುಲಿ ನಿಮ್ಮ ಮೇಲೆ ದಾಳಿ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದರೆ ಆಗ ನಿಮಗೆ ಮಾಡಲು ಬೇರೇನೂ ಇರೋದಿಲ್ಲ. ಯಾಕಂದರೆ ಈಗ ಏನೇ ಮಾಡದಿದ್ದರೂ ಹುಲಿಯೇ ಮಾಡುತ್ತೆ. ಆದರೆ ಹಾಗೆ ಆಗದಿರಲಿ, ನೀವು ಯಾವತ್ತೂ ಸೇಫಾಗಿ ಇರಬೇಕನ್ನೋದೇ ನಮ್ಮ ಹಾರೈಕೆ ಫ್ರೆಂಡ್ಸ್. ಒಂದು ವೇಳೆ ಹುಲಿ ನಿಮ್ಮ ಮುಂದೆ ಬಂದರೆ ನೀವೇನು ಮಾಡ್ತೀರಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್ ಬಾಯ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.